ರಾಜ್ಯದೆಲ್ಲೆಡೆ ಕೊರೋನಾ ವೈರಸ್ ಭೀತಿ ಕಾಡುತ್ತಿದೆ. ಇದರ ನೇರ ದುಷ್ಪರಿಣಾಮ ಮೈಸೂರಿನ ಪ್ರವಾಸೋದ್ಯಮದ ಮೇಲೆಯೂ ಬೀರಿದೆ. ಸದಾ ಪ್ರವಾಸಿಗರಿಂದ ತುಂಬಿ ತುಳುಕುತ್ತಿದ್ದ ಪ್ರವಾಸಿ ತಾಣಗಳು ಈಗ ಬಣಗುಡುತ್ತಿವೆ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ವರ್ಷದ ಎಲ್ಲಾ ದಿನಗಳಲ್ಲೂ ಪ್ರವಾಸಿಗರು ಹರಿದು ಬರುತ್ತಲೇ ಇದ್ರು. ಆದರೆ ಕೊರೋನಾ ವೈರಸ್ ಭೀತಿ ಎಲ್ಲಾ ಕಡೆ ಆವರಿಸಿರೋ ಕಾರಣ ಮೈಸೂರಿಗೆ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿ ಪ್ರವಾಸೋದ್ಯಮ ಸಂಕಷ್ಟಕ್ಕೆ ಸಿಲುಕಿದೆ. ಪ್ರವಾಸೋದ್ಯಮವನ್ನೇ ನಂಬಿ ಬದುಕುತ್ತಿರುವ ಇಲ್ಲಿನ ಹೋಟೆಲ್, ಲಾಡ್ಜ್, ಪ್ರವಾಸಿ ಸ್ಥಳದ ಅಂಗಡಿಗಳು, ಟ್ಯಾಕ್ಸಿಗಳು, ಆಟೋ ಚಾಲಕರು ಈಗ ಪ್ರವಾಸಿಗರಿಲ್ಲದೆ ಆತಂಕಗೊಂಡಿದ್ದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರತಿದಿನ ಅಂದಾಜು 50 ಕೋಟಿ ನಷ್ಟ ಉಂಟಾಗುತ್ತಿದೆ ಎಂದು ಮೈಸೂರಿನ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಪ್ರವಾಸಕ್ಕೆ ಬರುವ ಈ ಸಂದರ್ಭದಲ್ಲೇ ಹೋಟೆಲ್ ಬುಕಿಂಗ್ ನಡೆಯುತ್ತಿತ್ತು. ಆದರೆ ಕೊರೋನಾ ಆತಂಕ ಯಾವುದೇ ಹೋಟೆಲ್ಗಳು ಬುಕ್ ಆಗಿಲ್ಲ. ಹೀಗಾಗಿ 90% ಪ್ರವಾಸೋದ್ಯಮ ನೆಲಕಚ್ಚಿದೆ. ಕೊರೋನಾ ವೈರಸ್ ಇಂದ ಮೈಸೂರು ನಗರಕ್ಕೆ ಬರುವಂತಹ ಪ್ರವಾಸಿಗರು 75% ಕಡಿಮೆ ಆಗಿದ್ದಾರೆ. ವಿಶೇಷವಾಗಿ ಕೇರಳ ರಾಜ್ಯದಿಂದ ಹೆಚ್ಚಿಗೆ ಪ್ರವಾಸಿಗರು ಮೈಸೂರಿಗೆ ಬರ್ತಾ ಇದ್ದರು. ಕೇರಳ ರಾಜ್ಯದಿಂದ ಒಬ್ಬರು ಬರ್ತಾ ಇಲ್ಲ, ಮತ್ತು ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ ಕಡೆಯಿಂದನೂ ಬರ್ತಾ ಇದ್ರು, ಆ ಕಡೆಯಿಂದನೂ ಬರ್ತಾ ಇಲ್ಲ. ಒಟ್ಟಾರೆ ಸುದ್ದಿ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳಿಂದ ಅವೇರ್ನೆಸ್ ಪ್ರೋಗ್ರಾಮ್ಗಳು ಜಾಸ್ತಿಯಾಗಿ ಈ ಕೊರೋನಾ ವೈರಸ್ ಬಗ್ಗೆ ಜನ ಭಯಭೀತರಾಗಿ ಪ್ರವಾಸವನ್ನು ಬುಕ್ ಮಾಡಿದಂಥ ರೂಮ್ಸ್ಗಳೆಲ್ಲ ರದ್ದುಪಡಿಸಿ ಯಾವುದೇ ಕಾರಣಕ್ಕೂ ಪ್ರವಾಸ ಮಾಡಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತೇಳ್ಬಿಟ್ಟು ಕಾಣಿಸ್ತಾ ಇದೆ. ಈ ಮೈಸೂರು ಅರಮನೆ ಇರ್ಬೋದು, ಝೂ ಇರ್ಬೋದು, ಚಾಮುಂಡಿ ಬೆಟ್ಟ, KRS ಪ್ರವಾಸಿ ಸ್ಥಳಗಳು ಎಲ್ಲೂ ಕೂಡ ಸಾರ್ವಜನಿಕರು ಅಥವಾ ಪ್ರವಾಸಿಗರು ಕಾಣಿಸ್ತಾ ಇಲ್ಲ. ಅದರಲ್ಲೂ ಮೈಸೂರು ನಗರ ಪ್ರವಾಸೋದ್ಯಮವನ್ನೇ ನೆಚ್ಚಿಕೊಂಡು ಆಟೋದವರು ಇರ್ಬೋದು ಅಥವಾ ಬಸ್ಸು ನಮ್ಮ ಟ್ರಾವೆಲ್ಸ್ ಅಸೋಸಿಯೇಷನ್ ಇರ್ಬೋದು, ಹೋಟ್ಲ್ ಮಾಲೀಕರು ಇರ್ಬೋದು, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರವಾಸೋದ್ಯಮವನ್ನೇ ನೆಚ್ಚಿಕೊಂಡು ವ್ಯಾಪಾರ ವಹಿವಾಟು ಮಾಡ್ತಾಯಿದ್ದಾರೆ. ಈ ಉದ್ಯಮ ಭಾಳಷ್ಟು ನಿಷ್ಕ್ರಿಯವಾಗಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದರಲ್ಲೂ ನಮ್ಮ ಉದ್ಯಮಕ್ಕೆ ಏಟು ಬಿದ್ದಿರೋದ್ರಿಂದ ತರಕಾರಿ, ಹಣ್ಣು, ಹಂಪಲು, ಹಾಲು ಎಲ್ಲವೂ ಕೂಡ ತೀವ್ರ ಕುಸಿತ ಕಂಡಿದೆ. ನೀವೆಲ್ಲ ಮಾರ್ಕೆಟಲ್ಲಿ ಗಮನಿಸಿರ್ಬೋದು, ಎಲ್ಲ ಬೆಲೆಗಳು ಕಡಿಮೆ ಆಗಿದೆ ಮತ್ತು ಕೆಲವು ರೇಷನ್ ಐಟಮ್ಗಳು ಜಾಸ್ತಿ ಆಗ್ತಾನೆ ಇದ್ದಾವೆ. ಯಾಕೆಂತಂದರೆ ಮೈಸೂರಿಗೆ ಬರುವಂಥದ್ದು ಪದಾರ್ಥಗಳು ಬರೋದು ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಕೋಳಿ ಉದ್ಯಮ ಅಂತೂ ಅದು ನಿಷ್ಕ್ರಿಯ ಆಗಿಬಿಟ್ಟಿದೆ. 20 ರೂಪಾಯಿಗೆ ಬಂದಿದೆ KG ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಈ ಪ್ರವಾಸೋದ್ಯಮ ಮೈಸೂರು ನಗರಕ್ಕೆ ಯಾವುದೇ ರೀತಿಯನ್ನು ಭಯಭೀತರಾಗಬಾರ್ದು ಸಾರ್ವಜನಿಕರು ಮತ್ತು ಪ್ರವಾಸಿಗರು. ಯಾಕೆಂತಂದರೆ ಇಲ್ಲಿ ವಿಶೇಷವಾಗಿ ಭಾಳ ಸ್ವಚ್ಛತೆಯಿಂದ ಕೂಡಿದಿರುವಂಥ ನಗರ, ಸ್ವಚ್ಛತೆ ಅವಿಭಾಜ್ಯ ಅಂಗ ಅಂತ ನಾವು ಮೈಸೂರು ನಗರದಲ್ಲಿ ಎಲ್ಲ ಇರುವಂಥ ಹೋಟ್ಲುಗಳಲ್ಲಿ ನೌಕರರಿಗೆ ಮತ್ತು ಮಾಲೀಕರಿಗೆಲ್ಲ ಸರಿಯಾದ ತರಬೇತಿ ನೀಡಿ ಭಾಳ ಸ್ವಚ್ಛತೆಯಿಂದ ಉತ್ತಮವಾದಂಥ ಆಹಾರ ಕುಡಿ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ತಿಳಿಸಿದ್ವಿ. ಮೈಸೂರು ನಗರದಲ್ಲಿರುವ ಸುಮಾರು 25,000 ಹೋಟ್ಲ್ ಸಿಬ್ಬಂದಿ ಕೂಡ ತರಬೇತಿ ನೀಡಿದ್ವಿ. ನಮ್ಮ ಹೋಟ್ಲ್ ಮಾಲೀಕರಿಗೂ ಕೂಡ ಪೋಸ್ಟ್ಗಳೆಲ್ಲ ಮಾಡಿಕೊಟ್ಟು ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡಿದ್ವಿ ಹೋಟ್ಲ್ ಮಾಲೀಕರ ಸಂಘದ ವತಿಯಿಂದ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಸುಮಾರು ಮೈಸೂರಲ್ಲಿ ಒಂದು 50 ಕೋಟಿಯಷ್ಟು ದಿನ ವಹಿವಾಟು ಕಡಿಮೆ ಆಗಿದೆ ನಮ್ಮ ಅತಿಥಿ ದೇವೋಭ ಉದ್ಯಮಕ್ಕೆ ಅಂತ ಹೇಳಲಿಕ್ಕೆ. ವಿಶ್ವವಿಖ್ಯಾತ ಅರಮನೆ, ಮೃಗಾಲಯ,
ಚಾಮುಂಡಿ ಬೆಟ್ಟ ಎಲ್ಲಾ ಕಡೆ ಪ್ರವಾಸಿಗರ ಸಂಖ್ಯೆ ಭಾರಿ ಇಳಿಮುಖವಾಗಿದೆ. ಸರ್, ಹಂಗಂತ ಎಲ್ಲ ಕಡೆನೂ ಹೇಳ್ತಿದ್ದಾರೆ ಅಂದರೆ ಸರ್ ನಮಗೇನು ಆಗಿಲ್ಲ, ನಾವೆಲ್ಲ ಆರಾಮ್ಸೇ ಇದ್ದೀವಿ, ಆರಾಮ್ಸೇ ಡ್ಯೂಟಿನೂ ಮಾಡ್ತಾ ಇದ್ದೀವಿ. ಆ ಥರ ಎಫೆಕ್ಟ್ ನಮಗೆ ಇದುವರೆಗೂ ಯಾವುದೂ ಆಗಿಲ್ಲ. ಆ ಥರ ಭಯನೂ ಅನ್ನಿಸ್ತಾ ಇಲ್ಲ, ಯಾಕೆಂದರೆ ನಮ್ಮ ಕಡೆ ಎಲ್ಲ ಫುಲ್ಲು ಕ್ಲೀನಾಗಿದ್ದೀವಿ, ನೀಟಾಗಿದ್ದೀವಿ, ಹಂಗಾಗಿ ನಮಗೇನು ಇಲ್ಲ. ಮತ್ತು ಕೈಗೆ ಹ್ಯಾಂಡ್ ವಾಶು ಎಲ್ಲ ಮಾಡ್ತಿದ್ದೀವಿ, ಸೊ ಹಂಗಾಗಿ ನಮಗೇನು ಆ ಥರ ಏನು ಪ್ರಾಬ್ಲಮ್ ಅಂತ ಅನಿಸಿ. ಸರ್, ಹೌದು, ನಮಗೂ ಕಡಿಮೆ ಆಗಿದೆ ಹಂಗಂತ ಅಂತಿದ್ದಾನೆ. ಅದನ್ನೇ ದೊಡ್ಡ ಇದು ಮಾಡ್ಕೊಬಾರ್ದು, ಭಯದಲ್ಲೇ ಇರಬಾರ್ದು. ಸೊ ನಾವು ನೀಟಾಗಿರೋದ್ರಿಂದ ಅದು ಬರೋದಿಲ್ಲ, ಹತ್ರಕ್ಕೆ ಬರೋದಿಲ್ಲ. ಸೊ ಅದರಿಂದ ಸ್ವಲ್ಪ ಅಷ್ಟೇನು ಇಲ್ಲೇನಷ್ಟು ಪ್ರಾಬ್ಲಮ್ ಇಲ್ಲ ಅಂತ ಅನ್ನಿಸ್ತಿದೆ. ಸೊ ಜನ ಭಯ ಪಡೋದ್ರಲ್ಲಿ ಏನು ಇದೆ ಅರ್ಥನೇ. ಅದೇ ಸರ್, ಕೈಗೆ ಗ್ಲೌಸ್ ಹಾಕ್ಕೊಂಡಿರ್ಬೇಕು, ಮೋಸ ಮುಚ್ಕೊಂಡಿರ್ಬೇಕಂತೆಲ್ಲ ಹೇಳ್ತಾರಲ್ಲ, ಸೊ ಅದರಿಂದ ಸ್ವಲ್ಪ. ಮತ್ತು ಯಾವಾಗಲೂ ನೀಟಾಗಿರಬೇಕು, ಹ್ಯಾಂಡ್ ವಾಶ್ ಮಾಡ್ತಾ ಇರಬೇಕು, ಮತ್ತು ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದಾಗ ನೀರು ಜಾಸ್ತಿ ಯೂಸ್ ಮಾಡಬೇಕು, ಅದರಿಂದ ಎಲ್ಲೂ ಹರಡಲ್ಲ. ಅಷ್ಟು ಮಾತ್ರ ಹೇಳ್ಬೇಕು. ಒಟ್ಟಾರೆ ಪ್ರವಾಸೋದ್ಯಮವನ್ನೇ ನಂಬಿರುವ ಸಾಂಸ್ಕೃತಿಕ ನಗರಿಯ ಉದ್ಯಮಿಗಳು, ವ್ಯಾಪಾರಸ್ಥರು ಕೊರೋನಾ ವೈರಸ್ ತಂದೊಡ್ಡಿರುವ ಆತಂಕದಿಂದ ಕಂಗಾಲಾಗಿದ್ದಾರೆ. ಕ್ಯಾಮ್ರಾಮನ್ ಪ್ರಮೋದ್ ಜೊತೆ ರವಿ ಪಾಂಡವಪುರ, ಡೆಮಾಕ್ರೆಟಿಕ್ ಟಿವಿ, ಮೈಸೂರು.